ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ಎಷ್ಟೋ ಜನ ನನ್ನ ಕೇಳ್ತಿದ್ರೆ ಇವಾಗ ಯಾರು SSLC ಪಾಸ್ಡ್ ಔಟ್ ಆಗಿ ಫಸ್ಟ್ ಇಯರ್ಗೆ ಅಕೌಂಟೆನ್ಸಿಗೆ ಮೀನ್ ಕಾಮರ್ಸ್ಗೆ ಜಾಯ್ನ್ ಆಗಿದ್ದಾರೆ, ಅವ್ರು ಎಷ್ಟೋ ಜನ ನನ್ನ ಕೇಳ್ತಿದ್ರೆ ಬ್ರೋ ಫಸ್ಟ್ ಇಯರ್ ಅವ್ರಿಗೂ ಕೂಡ ಕ್ಲಾಸ್ನ ತಗೊಳ್ಳಿ, ಸೊ ನೀವು ಚೆನ್ನಾಗಿ ಮಾಡ್ತೀರ ಹಾಗೆ ಹೇಗೆ ಅಂತ. ಸೊ ನಾನು ಚೆನ್ನಾಗಿ ಮಾಡ್ತೀನಿ ಇಲ್ಲೋ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡಿಕೊಡ್ತೇನೆ ನಿನಗಂತಂದರೆ, ಗೊತ್ತಿರೋದಷ್ಟೇ ನೀಟಾಗಿ ಶೇರ್ ಮಾಡೋಕ್ಕಾಗೋದು. ಇವತ್ತಿನ ನನ್ನ ಫಸ್ಟ್ ವೀಡಿಯೋಲಿ ಅಕೌಂಟೆನ್ಸಿ ಅಂತಂದ್ರೇನು, ಮತ್ತು ಮೀನಿಂಗು, ಡೆಫಿನೇಷನು, ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆಯೇ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ಕೂಡ ನಿಮಗೆ ಲಚ್ಚರಿಂಗ್ ನೋಟ್ಸ್ ಬೇಕು ಅಂತಂದರೆ, ಸೊ ನೀವು ನಮ್ಮನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ನಾನು ನಿಮಗೆ ಅಲ್ಲಿ ಸ್ಕ್ಯಾನ್ಡ್ ಕಾಪಿ ನೋಟ್ಸ್ನ ಕೊಡ್ತೇನೆ. ಸೊ ನಾನೇನು ಲೆಕ್ಚರ್ ವೀಡಿಯೋಸ್ ಮಾಡ್ತೇನೆ, ಸೊ ಅದ್ರ ಸ್ಕ್ಯಾನರ್ಡ್ ಕಾಪಿ ನಿಮಗೆ ನೋಟ್ಸ್ ಬೇಕು ಅಂತಾರೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಈಗ ಫಸ್ಟ್ ಏನಪ್ಪ, ಈಗ SSLC ಮುಗ್ದಿದೆ, ಕೆಲವರು ಮನೆಯವರು ಒತ್ತಾಯಕ್ಕೋ ಇಲ್ಲ ಅಂತಂದ್ರೆ ನಿಮ್ಗೆ ಇಷ್ಟಪಟ್ಟೋ ಕಾಮರ್ಸ್ ಸ್ಟ್ರೀಮ್ನ ತಗೊಂಡಿರ್ತೀರ. ಓಕೆ, ನೀವು ಏನಕ್ಕೆ ತಗೊಂಡಿದ್ದೀರಾ ಮತ್ತು ಏನಕ್ಕೆ ಬಂದಿದ್ದೀರಾ ನನಗಂತೂ ಗೊತ್ತಿಲ್ಲ. ಸೊ ನೀವು ಅಂದ್ಕೊಂಡಂಗೆ ಅಕೌಂಟೆನ್ಸಿ ಅಂತಂದರೆ ಕೂಡೋದು ಮತ್ತು ಕಲಿಯೋದಲ್ಲ. ಸೊ ಓಕೆ, ಅಕೌಂಟೆನ್ಸಿ ಅಂತಂದರೆ ಕೂಡೋದು ಮತ್ತು ಕಲಿಯೋದೆ, ಆದರೆ ಇಲ್ಲಿ ಕೂಡೋದು ಮತ್ತು ಕಲಿಯೋದಕ್ಕೂ ಕೆಲವು ರೂಲ್ಸು ಮತ್ತು ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಸುಮ್ಮನೆ ಅಲ್ಲಿ ಯಾವನ ಕೊಟ್ಟ ನಾನು ಇಲ್ಲಿ ಮೈನಸ್ ಮಾಡ್ಕೊಂಡೆ ಹಾಗೆ ಹೀಗೆ ಅಂತಲ್ಲ. ಸೊ ಕೆಲವು ರೂಲ್ಸು ಮತ್ತು ಕೆಲವು ಪ್ರಿನ್ಸಿಪಲ್ಸ್ನ ನೀವು ಫಾಲೋ ಮಾಡಿದ್ರೆ, ಸೊ ಅದು ಅಕೌಂಟೆನ್ಸಿ. ಸುಮ್ಮನೆ ಒಂದಷ್ಟು ಅಮೌಂಟ್ ಇರುತ್ತೆ ಅಲ್ಲಿಂದ ಅದನ್ನೇ ಡಿಡಕ್ಟ್ ಮಾಡಬೇಕು ಅಂತಂದರೆ ಅದು ಅಕೌಂಟೆನ್ಸಿ ಅಂತ ಅನ್ಸ್ಕೊಳ್ಳಲ್ಲ, ಅದು ಬೇರೆನೆ ಅನ್ಸ್ಕೊಳ್ಳುತ್ತೆ. ಈಗ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡಿಸ್ಕಸ್ಗೆ ಬರೋಣ, ಮೀನ್ ಟಾಪಿಕ್ ಬರೋಣ. ಫಸ್ಟ್ ನೋಡೋಣ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಅಕೌಂಟಿಂಗ್. ಸೊ ಏನು ಮೀನಿಂಗ್ ಮತ್ತು ಡೆಫಿನೇಷನ್ ಏನಿದೆ ಅಕೌಂಟಿಂಗ್ ಅಂತ ನೋಡೋಣ. ಫಸ್ಟು ಮೀನಿಂಗ್ ನೋಡೋಣ. ಅಕೌಂಟಿಂಗ್ ಇಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್, ಇಂಟರ್ಪ್ರೆಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದಿ ಫಿನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ಸಿಂಪಲ್ ಆಗಿದೆ ಡೆಫಿನೇಷನು. ಡೆಫಿನೇಷನ್ ಏನಪ್ಪ ಅಂತಂದ್ರೆ, ಇಲ್ಲಿ ಅಕೌಂಟಿಂಗ್ ಇಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್. ನೀವು ಇಲ್ಲಿ ಏನ್ನ ಐಡೆಂಟಿಫೈ ಮಾಡ್ತೀರಾ, ಸೊ ಏನು ಐಡೆಂಟಿಫೈ ಮಾಡ್ತೀರಾ ಇಲ್ಲಿ ನೀವು ಅಂತಂದರೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮತ್ತು ಈವೆಂಟ್ಸು. ಸೊ ಏನೋ ಒಂದು ಕಂಪ್ನೀಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಈವೆಂಟ್ಸ್ ನಡೆಯುತ್ತೆ, ಸೊ ಅದನ್ನು ನೀವು ಐಡೆಂಟಿಫೈ ಮಾಡ್ತೀರಾ. ನೆಕ್ಸ್ಟು ಅದಾದಮೇಲೆ ಓಕೆ, ಮೆಜರಿಂಗ್. ಮೆಜರಿಂಗ್ ಅಂತಂದ್ರೆ ಏನು? ಸೊ ಫಿನಾನ್ಷಿಯಲ್ ಈವೆಂಟ್ಸ್ ನಡೆಯುತ್ತೆ, ಓಕೆ, ಬಟ್ ಅದು ಇನ್ ಟರ್ಮ್ಸ್ ಆಫ್ ಮನಿಲಾಗಿರಬೇಕು. ಸೊ ಓಕೆ, ನಾನು ನಿಮ್ಗೆ ಹೇಳ್ತೇನೆ ತಗೊಬಿಡೋಣ ಅಂತ ಹೇಳ್ತೇನೆ, ಬಟ್ ನಾನು ಇನ್ನೂ ತಗೊಂಡಿಲ್ಲ. ಸೊ ತಕ್ಕೊಳ್ಳೋಣ ಅಂತ ಹೇಳಿದ್ದೀನಿ ಅಷ್ಟೇ, ತಗೊಳ್ಳೋಣ ಅಂತ ಹೇಳಿದ್ದೀನಿ ಬಟ್ ನಾನು ಇನ್ನೂ ತಗೊಂಡಿಲ್ಲ. ಸೊ ನಾನು ತಗೊಂಡಾಗಲೇ ಅಲ್ವಾ ಅದು ಟ್ರಾನ್ಸಾಕ್ಷನ್ಗೆ ಹೋಗೋದು, ಮೀನ್ ಅಲ್ಲಿ ಮನಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ನಾವೇನಾದರೂ ಒಂದು ಅಕೌಂಟೆನ್ಸಿಲಿ ನಾವು ಒಂದು ರೆಕಾರ್ಡ್ ಇಲ್ಲ ಟ್ರಾನ್ಸಾಕ್ಷನ್ ನಾವೇನಾದರೂ ರೆಕಾರ್ಡ್ ಮಾಡಬೇಕು ಅಂತಂದರೆ ಅದು ಇನ್ ಟರ್ಮ್ಸ್ ಆಫ್ ಮನಿಲಿರಬೇಕು. ಅರ್ಥ ಆಯ್ತಲ್ವ? ಇನ್ ಟರ್ಮ್ಸ್ ಆಫ್ ಮನಿ ಇದ್ದಾಗಲೇ ನಾವು ಆ ಟ್ರಾನ್ಸಾಕ್ಷನ್ನ ನಾವು ಪ್ರಾಪರಾಗಿ ರೆಕಾರ್ಡ್ ಮಾಡೋಕ್ಕಾಗೋದು. ಅರ್ಥ ಆಯ್ತಲ್ವಾ? ಸೊ ಮೆಜರಿಂಗ್ ಆಗುತ್ತೆ, ಅದಾದಮೇಲೆ ರೆಕಾರ್ಡಿಂಗ್. ರೆಕಾರ್ಡಿಂಗ್ ಸುಮ್ಮನೆ ರೆಕಾರ್ಡ್ ಅಂತಂದರೆ ನಾನು ಅದನ್ನು ಪರ್ಚೇಸ್ ಮಾಡಿದೆ, ಸರಿ ಪರ್ಚೇಸ್ ಅಂತ ಬರೆದ್ಬಿಡೋಣ, ಸೊ ಆ ರೀತಿ ಇಲ್ಲ. ಸೊ ರೆಕಾರ್ಡ್ ಅಂತಂದರೆ, ಸೊ ಅದನ್ನು ಸಿಸ್ಟಮ್ಯಾಟಿಕಲಿ ರೆಕಾರ್ಡ್ ಮಾಡಬೇಕು. ಮೀನ್ ಕೆಲವು ರೂಲ್ಸು ಮತ್ತು ಕೆಲವು ಪ್ರಿನ್ಸಿಪಲ್ಸ್ ಬರುತ್ತೆ, ಸೊ ಅದ್ರ ಪ್ರಕಾರ ನೀವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಕ್ಲಾಸಿಫೈಯಿಂಗ್. ಕ್ಲಾಸಿಫೈಯಿಂಗ್ ಏನಂತಂದರೆ, ಇಲ್ಲಿ ಸೊ ಕಂಪ್ನಿಲಿ ಸಿಕ್ಕಾಬಟ್ಟೆ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಅರ್ಥ ಆಯ್ತಲ್ವ? ಕಂಪ್ನಿಲಿ ಸಿಕ್ಕಾಬಟ್ಟೆ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಸೊ ಮೀನ್ ಏನಂತಂದರೆ, ಸಿಮಿಲರ್ ಗ್ರೂಪ್ ಆಗಿ, ಫಾರ್ ಎಕ್ಸಾಂಪಲ್ ಸೇಲ್ಸು, ಬಿಲ್ಸ್ ರಿಸಿವೇಬಲು, ಬಿಲ್ಸ್ ಪೇಯೇಬಲು, ಸೊ ಆ ರೀತಿ. ಅರ್ಥ ಆಯ್ತಲ್ವಾ? ಸೊ ತುಂಬಾ ನಡೆಯುತ್ತೆ, ತುಂಬಾ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮತ್ತು ಈವೆಂಟ್ಸ್ ಎಲ್ಲ ನಡೆಯುತ್ತೆ, ಬಟ್ ಅದೆಲ್ಲನೂ ಕೂಡ ಒಂದೇ ಕಡೆ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾವು ಕ್ಲಾಸಿಫೈ ಮಾಡಿ ಆಮೇಲೆ ಟೋಟಲ್ ಆಗಿ ಬೇಕಾದ್ರೆ ನಾವು ಈಸಿಯಾಗಿ ಇದು ಮಾಡ್ಕೋಬೋದು. ಸೊ ಅದನ್ನು ನಾವು ಕ್ಲಾಸಿಫೈ ಅಂತ ಕರಿತೀವಿ. ದೆನ್ ಸಮ್ಮರೈಸಿಂಗ್ ಅಂದ್ರೆ ಏನು? ಸೊ ನಾವೇನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಕ್ಲಾಸಿಫೈ ಮಾಡಿರ್ತೀವಿ ಅದನ್ನು ನಾವಿಲ್ಲಿ ಲಿಸ್ಟ್ ಔಟ್ ಮಾಡ್ತೇವೆ. ಸೊ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬಂಡು ನಾವಿಲ್ಲಿ ಪ್ರಾಪರಾಗಿ ಒಂದು ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಥರ ಮಾಡ್ತೇವೆ. ಸೊ ಅದಾದಮೇಲೆ ಇಂಟರ್ಪ್ರೆಟಿಂಗ್. ಇಂಟರ್ಪ್ರೆಟಿಂಗ್ ಏನಂತಂದರೆ, ಸೊ ಫೈಂಡಿಂಗ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ ಅವ್ರ ಸ್ಟೇಟಸ್. ಮೀನ್ ಏನಂತ ಗೊತ್ತಾ? ಸೊ ಎಲ್ಲನೇ ಎಲ್ಲ ಆಗುತ್ತೆ, ಎಲ್ಲ ಆದಮೇಲೆ ನೀವು ಹಾಗೆ ಸುಮ್ಮನೆ ಬಿಟ್ಬಿಡ್ತೀರಾ? ಸೊ ಬಿಡಲ್ಲ ನೀವು ಸುಮ್ಮನೆ. ಸೊ ಅದಾದಮೇಲೆ ನೀವು ಒಂದು ಫೈನಲಾಗಿ ಒಂದು ರಿಪೋರ್ಟ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಕಂಪ್ನಿ ಏನು ಲಾಸಲ್ಲಿ ನಡೀತಿದೆಯಾ, ಇಲ್ಲ ಪ್ರಾಫಿಟಲ್ಲಿ ನಡೀತಿದೆಯಾ, ಹಾಗೆ ಹೇಗೆ ಅಂತ. ಸೊ ಅದು ಇಂಟರ್ಪ್ರೆಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದಿ ಫಿನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ನೀವು ಇಂಟರ್ಪ್ರೆಟಿಂಗ್ ಮಾಡಬೇಕಾದ್ರೆ ನಿಮಗೆ ಏನು ರಿಸಲ್ಟ್ ಸಿಕ್ಕಿರುತ್ತೆ, ನಿಮ್ಗೆ ಏನು ರಿಸಲ್ಟ್ ಸಿಕ್ಕಿರುತ್ತೆ ಅದನ್ನು ನೀವು ನಿಮಗೆ ಯಾರು ವಹಿಸಿರ್ತಾರೆ, ಮೀನ್ ನಿಮಗೆ ಯಾರು ವರ್ಕ್ ಕೊಟ್ಟಿರ್ತಾರೆ ಅವರಿಗೆ, ನಿಮ್ಮ ಕಂಪ್ನಿ ಈ ಪೊಸಿಷನಲ್ಲಿದೆ ಇಲ್ಲ ಲಾಸಲ್ಲಿ ನಡೀತಾ ಇದೆ, ಸೊ ಈ ರೀತಿ ಮಾಡಿ ಹಾಗೆ ಹೇಗೆ ಅಂತ. ಸೊ ನೀವು ಯಾರಿಗೆ ಇನ್ಫಾರ್ಮೇಷನ್ ಕೊಡ್ತಿರೋ ಗೊತ್ತಾ? ಯಾರು ಡಿಸಿಷನ್ನ ತಗೊಳ್ತಾರೆ ನೀವು ಅವ್ರಿಗೆ ಇನ್ಫಾರ್ಮೇಷನ್ನ
ಕೊಡ್ತೀರ. ಅರ್ಥ ಆಯ್ತಲ್ವಾ ಇದು ಮೀನಿಂಗು. ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು AICPA ನಿಮಗೆ ಮೀನಿಂಗ್ ಪ್ರಾಪರ್ ಆಗಿ ಅರ್ಥ ಆಗಿರೋ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಾನು. ಸೊ ಸುಮ್ಮನೆ ಆದರೂ ಒಂದು ಟೈಮ್ ಓದ್ತೇನೆ. ಅಕಾರ್ಡಿಂಗ್ ಸಾರಿ ಅಕೌಂಟಿಂಗ್ ಇಸ್ ದಿ ಆರ್ಟ್ ಆಫ್ ರೆಕಾರ್ಡಿಂಗ್ ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮ್ಮರೈಸಿಂಗ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ. ಅರ್ಥ ಆಯ್ತಲ್ವಾ ಇನ್ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ ಇನ್ ಇವೆಂಟ್ಸ್ ವಿಚ್ ಆರ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಆಫ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್ ಆ್ಯಂಡ್ ಇಂಟರ್ಪ್ರೆಟಿಂಗ್ ದಿ ರಿಸಲ್ಟ್ ದೇರ್ ಆಫ್. ಸೊ ನಾನೇನು ನಿಮಗೆ ಆಲ್ರೆಡಿ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಸೇಮ್ ಅದೇ ಇಲ್ಲಿ ಇರೋದು. ಸೊ ಸ್ವಲ್ಪ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಡೆಫಿನೇಷನ್ ಬರಿತಿದ್ದೀರಾ ಅಂತಂದರೆ ಸೊ ಅಕಾರ್ಡಿಂಗ್ ಟು AICPA ಅಂತ ಮೆನ್ಷನ್ ಮಾಡಿ ಆಮೇಲೆ ಡೆಫಿನೇಷನ್ನ ಬರೀರಿ. ಸೊ ಆಟ್ರಿಬ್ಯೂಟ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್. ನಿಮಗೆ ಪ್ರಾಪರಾಗಿ ಮೀನಿಂಗ್ ಅರ್ಥ ಆಗಿದ್ರೆ ಸೊ ಕ್ಯಾರೆಕ್ಟರಿಸ್ಟಿಕ್ಸು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಸೊ ಫಸ್ಟ್ ಒನ್ನು ಐಡೆಂಟಿಫಿಕೇಶನ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್. ನಾವು ಐಡೆಂಟಿಫೈ ಮಾಡಿರೋ ಈವೆಂಟ್ಸಲ್ಲಿ ಎಲ್ಲ ಇವೆಂಟ್ಸು ಮನಿಲ್ ಆಗಿದ್ರೆ ಓಕೆ, ಮೀನ್ ಏನಿಲ್ಲ ಎಲ್ಲ ತಗೊಳ್ತೇವೆ. ಆದರೆ ಮನಿಲ್ ಆಗದೇ ಇರೋನ್ನ ಮೀನ್ ಏನಂತಂದರೆ ಬರೀ ಬಾಯಿ ಮಾತಲ್ಲಿ ಒಪ್ಕೊಂಡಿರ್ತೀವಿ ಆದರೆ ನಾವು ಇನ್ನೂ ಮನಿ ಎಕ್ಸ್ಚೇಂಜ್ ಆಗಿರಲ್ಲ. ಸೊ ಆ ರೀತಿ ಏನಾದ್ರು ಇದ್ರೆ ಅದನ್ನು ನಾವು ತಗೊಳ್ಳೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಮೆಜರಿಂಗ್ ಇನ್ ದಿ ಐಡೆಂಟಿಫೈಡ್ ಟ್ರಾನ್ಸಾಕ್ಷನ್, ಮೆಜರಿಂಗ್ ದಿ ಐಡೆಂಟಿಫೈಡ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮನಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರೆಕಾರ್ಡಿಂಗ್, ನೀವೇನು ಮೆಜರಿಂಗ್ ಮೀನ್ ಮೆಜರ್ ಮಾಡಿರ್ತೀರ ಇನ್ ಟರ್ಮ್ಸ್ ಆಫ್ ಮನಿಲಿ ಟ್ರಾನ್ಸಾಕ್ಷನ್ಸ್ನ, ಅದನ್ನು ನೀವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಅಕೌಂಟಿಂಗಲ್ಲಿ ಫಸ್ಟ್ ಸ್ಟೆಪ್ಪೇ ಜರ್ನಲ್ಲು. ಅರ್ಥ ಆಯ್ತಲ್ವಾ? ಜರ್ನಲ್ಲು ದಿ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಇದನ್ನು ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಅಂತಲೂ ಕೂಡ ಕರೀತಾರೆ. ಇದು ನೀವು ಅಕೌಂಟಿಂಗಲ್ಲಿ ಮಾಡೋ ಫಸ್ಟ್ ಸ್ಟೆಪ್ಪು. ನೀವು ಈ ಸ್ಟೆಪ್ನ ಪ್ರಾಪರಾಗಿ ಮಾಡ್ತು ಅಂತಂದರೆ ನೆಕ್ಸ್ಟು ಲೆಡ್ಜರು, ಬ್ಯಾಲೆನ್ಸ್ ಶೀಟು, ಟ್ರಯಲ್ ಬ್ಯಾಲೆನ್ಸು, ಫೈನಲ್ ಅಕೌಂಟ್ಸ್ ಅವೆಲ್ಲ ತುಂಬಾ ಈಸಿಯಾಗಿರುತ್ತೆ. ನೀವು ಈ ಸ್ಟೆಪ್ನ ಪ್ರಾಪರಾಗಿ ಮೊದಲು ನೀಟಾಗಿ ಮಾಡಬೇಕು. ಹಾಗೆಯೇ ಜರ್ನಲ್ ಪಾಸ್ ಮಾಡಬೇಕು ಅಂತಂದರೆ ಕೆಲವು ರೂಲ್ಸ್ಗಳಿದ್ದಾವೆ, ನೆಕ್ಸ್ಟು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ನೆಕ್ಸ್ಟು ಜರ್ನಲ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಫೈಯಿಂಗ್. ಕ್ಲಾಸಿಫೈಯಿಂಗ್ ಅಂದ್ರೆ ಏನು ಗೊತ್ತಾ? ಸೊ ನಾನು ನಿಮ್ಗೆ ಆವಾಗಲೇ ಇಲ್ಲಿ ಮೆನ್ಷನ್ ಮಾಡಿದೆ, ಮೀನಿಂಗ್ ಹೇಳ್ಬೇಕಾದ್ರೆ ನಾನು ನಿಮಗೆ ಮೆನ್ಷನ್ ಮಾಡಿದೆ ಕ್ಲಾಸಿಫೈಯಿಂಗ್ ಅಂದ್ರೆ ಏನು ಅಂತ. ಮೀನ್ ಗ್ರೂಪಿಂಗ್ ಆಫ್ ಸೇಮ್ ಈವೆಂಟ್ಸು. ಈಗ ಕಂಪ್ನಿಲಿ ಈಗ ಒಂದು ದೊಡ್ಡ ಕಂಪ್ನಿ ಅಂತಂದಾಗ ಅಲ್ಲಿ ಒಂದೇ ರೀತಿಯ ಟ್ರಾನ್ಸಾಕ್ಷನ್ ಇರಲ್ಲ. ಸೊ ಹೋಗುತ್ತೆ ಬರುತ್ತೆ, ನಾವು ಪರ್ಚೇಸ್ ಮಾಡಿರ್ತೀವಿ, ಸೇಲ್ಸ್ ಮಾಡಿರ್ತೀವಿ. ಸೊ ತುಂಬಾ ಟ್ರಾನ್ಸಾಕ್ಷನ್ ಇರುತ್ತೆ. ಸೊ ಎಲ್ಲನೂ ಕೂಡ ಒಂದೇ ಕಡೆ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಆ ರೀಸನಿಂದ ಸೊ ಒಂದು ಲೆಡ್ಜರ್ ಅಂತ ಮಾಡಿ, ಸೊ ಅದು ಸಪ್ರೇಟಾಗಿ ಮೀನ್ ಸೇಲ್ಸ್ ಸೇಲ್ಸ್ ಲೆಡ್ಜರಲ್ಲೇ, ಸೊ ಪರ್ಚೇಸ್ ಪರ್ಚೇಸ್ ಲೆಡ್ಜರಲ್ಲೇ, ಪರ್ಚೇಸ್ ರಿಟರ್ನು ಪರ್ಚೇಸ್ ರಿಟರ್ನಲ್ಲೇ. ಸೊ ಆ ರೀತಿ, ಸೊ ಆ ರೀತಿ ಎಲ್ಲನೂ ಕೂಡ ನಾವಲ್ಲಿ ಮೇಂಟೈನ್ನ ಮಾಡ್ತೀವಿ. ಸೊ ಗ್ರೂಪಿಂಗ್ ಆಫ್ ಸೇಮ್ ಈವೆಂಟ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸಮ್ಮರೈಸಿಂಗ್. ಸಮ್ಮರೈಸಿಂಗ್ ಏನು ಅಂತಂದರೆ ನಾವೇನು ಲೆಡ್ಜರಲ್ಲಿ ಲಿಸ್ಟ್ ಔಟ್ ಮಾಡಿರ್ತೀವಿ ಅದೆಲ್ಲ ಫಸ್ಟು ನಮಗಿಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ಟ್ರಯಲ್ ಬ್ಯಾಲೆನ್ಸಲ್ಲಿ ಬರುತ್ತೆ. ನಮಗಿಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಬಂದಾಗ ಅದು ಅಮೌಂಟು ಮೀನ್ ಲೆಡ್ಜರ್ದು ಟ್ರಯಲ್ ಬ್ಯಾಲೆನ್ಸಲ್ಲಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅದು ಡೆಬಿಟ್ ಬ್ಯಾಲೆನ್ಸ್ ಇದೆಯಾ ಇಲ್ಲ ಕ್ರೆಡಿಟ್ ಬ್ಯಾಲೆನ್ಸ್ ಇದೆಯಾ ಅಂತ. ನೆಕ್ಸ್ಟ್ ಅದ್ರ ಬೇಸ್ ಮೇಲೆ ನಾವು ಏನಂತಂದರೆ ಟ್ರೇಡಿಂಗ್ ಅಂಡ್ PL ಹಾಕೊಂಡು ಮತ್ತೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೇವೆ. ಇದು ಕಂಪ್ನಿಗೆ ಬರುತ್ತೆ, ತಲೆಗೆಟ್ಸ್ಗಳ ಅವಶ್ಯಕತೆ ಇಲ್ಲ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಪ್ರೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ಏನು ಗೊತ್ತಾ? ಸೊ ಫೈಂಡಿಂಗ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ. ನೀವು ಆಲ್ರೆಡಿ ಎಲ್ಲ ಲಿಸ್ಟ್ ಔಟ್ ಮಾಡಿರ್ತೀರ. ಸೊ ಲೆಡ್ಜರು, ಟ್ರಯಲ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಶೀಟ್ ಎಲ್ಲ ಪ್ರಿಪೇರ್ ಮಾಡಿರ್ತೀರ. ಸೊ ಅದ್ರ ಬೇಸ್ ಮೇಲೆ ನೀವು ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಕ್ಕಾಗುತ್ತೆ. ಈಗ ಕಂಪ್ನಿ ಲಾಸಲ್ಲಿ ನಡೀತಾ ಇದೆ, ಇಲ್ಲ ಪ್ರಾಫಿಟಲ್ಲಿ ನಡೀತಿದೆ, ಹಾಗೆ ಹೇಗೆ ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನೀವು ಕೆಲವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮತ್ತು ಈವೆಂಟ್ಸ್ನ ನೋಡಬೇಕಾದ್ರೆ ನಿಮಗೆ ಪ್ರಾಪರಾಗಿ ಅಂಡರ್ಸ್ಟುಡ್ ಆಗುತ್ತೆ. ಸೊ ಕಂಪ್ನಿ ಇವಾಗ ಯಾವ ಪೊಸಿಷನಲ್ಲಿದೆ ಅಂತ. ನೆಕ್ಸ್ಟ್ ಕಮ್ಯುನಿಕೇಟಿಂಗ್. ರಿಸಲ್ಟ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಫೈಂಡ್ ಔಟ್ ಮಾಡಿದ್ಮೇಲೆ ಅದನ್ನು ನೀವು ನಿಮಗೆ ಯಾರು ವಹಿಸಿರ್ತಾರೋ ಅವ್ರಿಗೆ ನೀವು ಅದನ್ನು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಇಲ್ಲ ನಿಮ್ಮ ಕಂಪ್ನಿ ಬೆಟರ್ ಕಂಡೀಷನಲ್ಲಿದೆ, ಇಲ್ಲ ನಿಮ್ಮ ಕಂಪ್ನಿ ಈ ರೀತಿ ಹೋದ್ರೆ ಇನ್ನೂ ಬೆಟರ್ಗೆ ಹೋಗ್ಬೋದು, ಇಲ್ಲ ನಿಮ್ಮ ಕಂಪ್ನಿ ಇವಾಗ ತುಂಬಾ ಲಾಸಲ್ಲಿ ನಡೀತಿದೆ, ಸೊ ಕ್ಲೋಸ್ ಮಾಡಿದ್ರೆ ಬೆಟರು, ಹಾಗೆ ಹೇಗೆ ಅಂತ ಒಂದಷ್ಟು ಸಜೆಷನ್ನ ಕೊಟ್ಟು ನೀವು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ನೀವು ಅವ್ರಿಗೆ ಶೇರ್ ಮಾಡೋದು. ನೆಕ್ಸ್ಟ್ ಅವರು ಆ ಫಿನಾನ್ಷಿಯಲ್ ರಿಪೋರ್ಟ್ ಬೇಸ್ ಮೇಲೆ ನೆಕ್ಸ್ಟ್ ಏನು ಡಿಸಿಷನ್ ತಗೊಳ್ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಅಕೌಂಟಿಂಗ್ದು ಬೇಸಿಕ್ ಇನ್ಫಾರ್ಮೇಷನು. ಹಾಗೆಯೇ ನಂದು ನೆಕ್ಸ್ಟ್ ವೀಡಿಯೋಸಲ್ಲಿ ಅಕೌಂಟಿಂಗ್ ಪ್ರೋಸೆಸ್ ಹೇಗಿರುತ್ತೆ ಮತ್ತು ರೂಲ್ಸ್ ಆಫ್ ಡೆಬಿಟು ಮತ್ತು ಕ್ರೆಡಿಟು ಅದನ್ನು ನಾನು ನಿಮಗೆ ಗ್ಯಾರಂಟಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ ನಿಮಗೆ ವೀಡಿಯೋ ಇಷ್ಟ ಆಗಿರಿ, ಇಲ್ಲಿ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಇದರಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್.